ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷತಾ ಜೈನ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೂ ಡಿವರ್ಮಿಂಗ್ ಅಥವಾ ಜಂತು ಹುಳದ ಟ್ಯಾಬ್ಲೆಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸಿರಪ್ ಆಗಿರ್ಬೋದು, ಎನಿ ಫಾರ್ಮ್ ಬೇಸಿಕಲಿ ಮಕ್ಕಳಿಗೆ ಯಾವಾಗ ಕೊಡಬೇಕು, ಹಾಗೂ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಅಂಡ್ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ಕೊಡಲಿಲ್ಲ ಅಂದ್ರೆ ಏನೇನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಡೆಫಿನೆಟ್ಲಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಸಿಂಪ್ಟಮ್ಸ್ ಏನಾದರೂ ಮ್ಯಾಚ್ ಆದ್ರೆ ಅಥವಾ ನೀವು ಇನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಯಾವಾಗ ಕೊಡಬೇಕು, ಎಷ್ಟೊತ್ತಿನಲ್ಲಿ ಕೊಡಬೇಕು, ಬೆಳಗ್ಗೆ ಕೊಡಬೇಕಾ, ರಾತ್ರಿ ಕೊಡಬೇಕಾ, ಮಧ್ಯಾಹ್ನ ಕೊಡಬೇಕಾ, ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಡಿವಾರ್ಮಿಂಗ್ ಇಸ್ ನಥಿಂಗ್ ಬಟ್ ಪ್ಯಾರಾಸೈಟಿಕ್ ವರ್ಮ್ಸ್ ಆಗಿರ್ಬೋದು ಅಥವಾ ಇಂಟೆಸ್ಟೈನಲ್ ವಾಲ್ಸ್ ಅಲ್ಲಿ ಏನ್ ವರ್ಮ್ಸ್ ಡೆವಲಪ್ ಆಗಿರುತ್ತೆ ಅದನ್ನೆಲ್ಲ ನಮ್ಮ ದೇಹದಿಂದ ಹೊರಹಾಕ್ಲಿಕ್ಕೆ ಡಿವಾರ್ಮಿಂಗ್ ಅಂತ. ಹೇಗೆ ಹೊರಹಾಕೋದು ಅಂದ್ರೆ ಮೆಡಿಸಿನ್ ಮುಖಾಂತರ. ಸೊ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ ಆರ್ ಸಿರಪ್ ಬೇಸ್ಡ್ ಆನ್ ದ ಏಜ್. ಅಗೇನ್ ತಿಳ್ಕೊಳ್ಳೋಣ, ಇಂಟೆಸ್ಟೈನಲ್ ವರ್ಮ್ಸ್ ಅಥವಾ ಜಂತು ಹುಳಗಳು ಅಂದ್ರೆ ಏನು ಅಂತ. ಬೇಸಿಕಲಿ ಇದು ನಮ್ಮ ಮಕ್ಕಳ ಅಥವಾ ದೊಡ್ಡವರಲ್ಲೂ ಕೂಡ ಹೊಟ್ಟೆ ಒಳಗೆ ಇರುತ್ತೆ. ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತಾರೆ, ಟೇಪ್ ವರ್ಮ್ಸ್ ಅಂತ ಹೇಳ್ತಾರೆ, ಸ್ವಲ್ಪ ಸಿಮಿಲರ್ ಟು ಅರ್ತ್ ವರ್ಮ್ ಹೇಳ್ಬೋದು. ಇದೆಲ್ಲ ಏನು ಜಾಸ್ತಿ ನಮ್ಮ ಇಂಟೆಸ್ಟೈನಲ್ ವಾಲ್ಸ್ ಏನಿರುತ್ತೆ ಅಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಕ್ ಸ್ಟಾರ್ಟ್ ಆದ್ರೆ ನಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಇನಿಷಿಯಲಿ ಕಂಡಿಡ್ಕೊಂಡ್ರೆ ಅಥವಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವೇನಾದ್ರೂ ಕಂಡಿಡ್ಕೊಂಡ್ರೆ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಸಿಂಪಲ್, ಇಲ್ಲ ಅಂತ ಅಂದ್ರೆ ಬೇರೆ ತರ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾದ್ರೆ ಜಂತು ಹುಳಗಳು ಏನಕ್ಕೆ ಅಷ್ಟು ಡೆವಲಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದು ಕಂಟಾಮಿನೇಟೆಡ್ ವಾಟರ್. ವಾಟರ್ ಇಸ್ ದ ಸೋರ್ಸ್. ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನಾವು ಕುಡಿತಿರೋ ನೀರು ಶುದ್ಧವಾಗಿಲ್ಲದಲ್ಲೇ ಇರ್ಬೋದು, ತುಂಬಾ ಕಂಟಾಮಿನೇಟೆಡ್ ಆಗಿರ್ಬೋದು. ಸೊ ವಾಟರ್ ಇಸ್ ದ ಮೇನ್ ಸೋರ್ಸ್. ಹಾಗೂ ನಾವು ತಿಂತಕ್ಕಂತ ಆಹಾರ, ನಾವು ಜಂಕ್ ಫುಡ್ ತುಂಬಾ ತಿಂತಾ ಇದೀವಿ ಅಂಡ್ ನಮ್ಮ ಬಾಡಿನ ನಾವು ಕ್ಲೆನ್ಸ್ ಮಾಡ್ಕೋತಾ ಇಲ್ಲ ಅವಾಗವಾಗ ಅಂತ ಅಂದ್ರೆ ನಮ್ಗೆ ವರ್ಮ್ಸ್ ಇರೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗೂ ನಾನ್ ವೆಜ್ ತಿನ್ನೋರಲ್ಲಿ ಮೀಟ್ ಅಥವಾ ಬೇರೆ ಏನ್ ನಾನ್ ವೆಜ್ ಐಟಮ್ ತಿಂತಿರೋ ಅದನ್ನ ಚೆನ್ನಾಗಿ ಕುಕ್ ಮಾಡಿಲ್ಲ ಅಥವಾ ಹಾಫ್ ಕುಕ್ ಆತರ ಎಲ್ಲ ತಿನ್ನೋದ್ರಿಂದ ಕೂಡ ಆಗುತ್ತೆ. ಹಾಗೂ ವೆಜಿಟೇಬಲ್ಸ್ ನ ಕ್ಲೀನ್ ಆಗಿ ವಾಶ್ ಮಾಡದಲ್ಲಿ ಅದನ್ನು ಕೂಡ ಹಾಫ್ ಕುಕ್ ಮಾಡಿ ಹಾಗೆ ರಾ ಆಗಿ ತಿನ್ನೋದ್ರಿಂದ ಕೂಡ ಬರ್ಬೋದು. ಅದರ ಜೊತೆಗೆ ಮಕ್ಕಳು ಮಂಡಲ್ ಸ್ವಲ್ಪ ಆಟ ಆಡ್ತಾ ಇರ್ತಾರೆ ಅಲ್ವಾ, ಅಂತ ಟೈಮಲ್ಲಿ ಕೂಡ ಅವರ ಫಿಂಗರ್ ನೇಲ್ಸ್ ಅಲ್ಲಿ ಗಲೀಜೆಲ್ಲ ಸೇರ್ಕೊಂಡು ಅಕಸ್ಮಾತ್ ನಾವು ಅಬ್ಸರ್ವ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವ್ರದ್ನ ಬಾಯಿಗೆ ಇಟ್ಕೋತಾರೆ, ಕೆಲವೊಂದ್ಸತಿ ನೋಸ್ ಡಿಗಿಂಗ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಕೂಡ ನಮ್ಗೆ ಹೊಟ್ಟೆ ಒಳಗೆ ಜಂತುಳ ಬರ್ಬೋದು. ಇದನ್ನ ಬಿಟ್ಟು ನಾವು ಮನೇಲಿ ಹೈಜೀನ್ ಮೇಂಟೈನ್ ಮಾಡ್ತಿಲ್ಲ ಹಾಗೂ ವಾಶ್ರೂಮ್ಸ್ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಅದರ ಜೊತೆಗೆ ಮನೇಲಿ ಪೆಟ್ಸ್ ಏನಾದ್ರೂ ಇದ್ರೆ, ನಾಯಿ ಬೆಕ್ಕು, ಅದನ್ನ ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿಲ್ಲ, ಸ್ನಾನ ಮಾಡಿಸ್ತಿಲ್ಲ ಓಕೆ ಅಂದ್ರೆ, ಯಾಕೆಂದ್ರೆ ಯೂಶುವಲ್ ಆಗಿ ವರ್ಮ್ಸ್ ಇರುತ್ತೆ ಅದರಲ್ಲಿ ಕೂಡ, ಅದನ್ನ ನಾವು ನೋಡ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ನಮ್ಗೆ ಕೂಡ ಒಂದು ಮಟ್ಟಕ್ಕೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಸಿಂಪ್ಟಮ್ಸ್ ಏನೇನು, ಜಂತುಳ ಬಂದಿದೆ ಅಥವಾ ನಾವು ಡಿವಾರ್ಮಿಂಗ್ ಮಾಡ್ಬೇಕು ಇವಾಗ ಅನ್ನೋದಕ್ಕೆ ಸಿಂಪ್ಟಮ್ಸ್ ಏನೇನು ಅಂತಾದ್ರೆ, ಮೊದಲನೇದು ಎಲ್ಲರಿಗೂ ಫ್ಲಾಶ್ ಆಗೋದು ಹೊಟ್ಟೆ ನೋವು. ಡೆಫಿನೆಟ್ಲಿ ಹೊಟ್ಟೆ ನೋವ್ತಾ ಇದೆ ಅಂತ ಅಂದ್ರೆ ಇದರ್ ಗ್ಯಾಸ್ಟ್ರಿಕ್ ಅಂತಾರೆ, ಇಲ್ಲ ಅಂತಂದ್ರೆ ಜಂತುಳ ಟ್ಯಾಬ್ಲೆಟ್ ತಗೊಂಡಿದ್ದೀರಾ ಅಂತ ಹೇಳ್ತಾರೆ ಡಾಕ್ಟರ್. ಸೊ ಹಾಗಾಗಿ ಹೊಟ್ಟೆ ನೋವು ನಮ್ಗೆ ಒಂದು ಮೇಜರ್ ಇಂಡಿಕೇಶನ್ ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ಟು ವಾಮಿಟಿಂಗ್ ಆಗೋದು, ತುಂಬಾ ವಾಕಲಿಕೆ ತರ ಫೀಲ್ ಆಗೋದು, ಅಂಡ್ ಇನ್ನೊಂದು ಅಂತ ಅಂದ್ರೆ ನಮ್ಮ ಬಟ್ ಮೇಲೆ ಗುಳ್ಳೆ ಆಗೋದು, ನಮ್ಮ ಲೋವರ್ ಪಾರ್ಟ್ ಆಫ್ ದ ಬಾಡಿ ಏನಿದೆ ಅಲ್ಲಿ ಸ್ವಲ್ಪ ಗುಳ್ಳೆ ಆಗೋದು, ರ್ಯಾಶಸ್ ಆಗೋದು, ರೆಡ್ನೆಸ್ ಆಗೋದು, ಇದೆಲ್ಲ ಅದರ ಇಂಡಿಕೇಶನ್. ಇದರ ಜೊತೆಗೆ ಸುಸ್ತಾಗೋದಿರ್ಬೋದು, ತುಂಬಾ ವೀಕ್ನೆಸ್ ಫೀಲ್ ಆಗೋದು, ಹಾಗೂ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಅದರಲ್ಲಿ ಬ್ಲಡ್ ಏನಾದ್ರೂ ಕಾಣಿಸೋದು, ಅಂಡ್ ಆಗ್ಲೇ ಹೇಳ್ದಂಗೆ ವಾಮಿಟಿಂಗ್, ಇದೆಲ್ಲ ಒಂದೊಂದು ಸಿಂಪ್ಟಮ್. ಎಲ್ಲರಿಗೂ ಎಲ್ಲ ಬರುತ್ತೆ ಅಂತಿಲ್ಲ, ಒಬ್ರೊಬ್ರಿಗೆ ಒಂದೊಂದ್ ತರ ತೋರಿಸ್ಬೋದು. ಸೊ ಒಂದ್ಸತಿ ಆದಾಗ ನಮ್ಗೆ ಫಸ್ಟ್ ನಾವು ನೆನಪಿಸ್ಕೊಳ್ಬೇಕಾಗಿರೋದು ನಾವು ಡಿವಾರ್ಮಿಂಗ್ ಮಾಡಿದೀವ, ಜಂತುಹುಳ ಮಾತ್ರ ತಗೊಂಡಿದೀವ ನಾವು ಅನ್ನೋದನ್ನ. ಹಾಗಾದ್ರೆ ನಾವು ಜಂತುಹುಳ ಬರ್ದಲೇ ಇರೋ ತರ ಹೇಗ್ ನೋಡ್ಕೊಳ್ಬೇಕು ಅಂತ ಅಂದ್ರೆ, ಯೂಶಲಿ ಇಷ್ಟು ತಿಂಗಳಿಗೆ ಒಂದ್ಸತಿ ನಾವು ಜಂತುಹುಳದ ಮಾತ್ರ ತಗೊಳ್ಬೇಕು ಅಂತ ಇರುತ್ತೆ. ಚಿಕ್ಕ ಮಕ್ಕಳಿಗೆ 6 ತಿಂಗಳಿಗೆ ಒಂದ್ಸತಿ ಜಂತುಹುಳದ ಮಾತ್ರ ಕೊಡ್ಬೇಕಾಗುತ್ತೆ. ಸೊ ಅದನ್ನೇನಾದ್ರೂ ನಾವು ಸ್ಕಿಪ್ ಮಾಡಿದ್ರೆ ನಾವು ಒಂದ್ಸತಿ ಯೋಚನೆ ಮಾಡ್ಬೇಕು, ಅವಾಗ ಏನೋ ತುಂಬಾ ಹೊಟ್ಟೆ ನೋವು ಅಂತಿದ್ದಾರೆ, ವಾಂತಿ ಆಗ್ತಿದೆ ಇದಕ್ಕಿದ್ದಂಗೆ, ಎಲ್ಲ ಆರಾಮಾಗಿದ್ರು ವಾಂತಿ ಆಗ್ತಾ ಇದೆ ಅನ್ನೋ ತರ ಎಲ್ಲ ಇದ್ದಾಗ ನಾವು ಒಂದ್ಸತಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ನೀವು ಫಸ್ಟ್ ಟೈಮ್ ಯಾವಾಗ ಜಂತುಳದ್ದು ಸಿರಪ್ ಕೊಡ್ತೀರಾ ಅದನ್ನ ಟ್ರ್ಯಾಕ್ ಮಾಡಿ 6 ತಿಂಗಳಿಗೆ ಒಂದ್ಸತಿ. ಯಾಕೆಂದ್ರೆ ನಮ್ಗೆ ಎಲ್ಲರಿಗೂ ನೆನ್ಪಿರ್ಬೇಕು ಅಂತ ಇಲ್ಲ ಅಲ್ವಾ. ಸೊ ಅಲ್ಲೊಂದು ಅಲಾರ್ಮ್ ಇಟ್ಕೊಂಡ್ಬಿಡಿ 6 ತಿಂಗಳಿಗೆ ಮುಂದಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ, ಹೇಗಿದ್ರು ಮೊಬೈಲ್ ಹ್ಯಾಂಡಿ ಆಗಿರತ್ತೆ ಅಲ್ವಾ. ಸೊ ಆತರ ಅಲಾರ್ಮ್ ಇಟ್ಕೊಂಡಾಗ ನಮಗ್ ಗೊತ್ತಾಗುತ್ತೆ. ಅಂಡ್ ಯಾವಾಗ ಜಂತುಳದ ಮಾತ್ರ ಕೊಡ್ಬೇಕು ಅಂತ ಅಂದ್ರೆ ನೈಟ್ ಮಲಗುವಾಗ. ಸೊ ಸಿರಪ್ ಪ್ರಿಫರ್ ಮಾಡ್ತಾರೆ ಮಕ್ಕಳಿಗೆ, ಡಾಕ್ಟರ್ ಹತ್ರ ಹೋದ್ರೆ ಯಾವ ಸಿರಪ್ ಕೊಡ್ಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ 10 ml ನ ನಾವು ಮಗುಗೆ ಕುಡಿಸ್ಬೇಕಾಗತ್ತೆ ನೈಟ್ ಮಲಗುವಾಗ. ಅಂಡ್ ಯಾವ ಟೈಮಲ್ಲಿ ಕುಡಿಸ್ಬಾರ್ದು ಅಂತ ಅಂದ್ರೆ, ಮಕ್ಕಳಿಗೆ ಜ್ವರ, ವಾಂತಿ ಅಥವಾ ಬೇರೆ ಏನೋ ಸಿಂಪ್ಟಮ್ಸ್ ಇದೆ, ಏನೋ ವೈರಲ್ ಫೀವರ್ ಆಗಿದೆ ಮಕ್ಕಳಿಗೆ ಅಥವಾ ಬೇರೆ ಏನಾದ್ರೂ ಆಗಿದ್ರೆ
ಕೊಡಬಾರದು. ಸೊ ಆದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೊಡೋದು ಒಳ್ಳೇದು. ಬಟ್ ಎಚ್ಚರಿಕೆ ಇರಲಿ ನಿಮ್ಗೆ ಯಾವಾಗ ಯಾವಾಗ ಕೊಟ್ಟಿದ್ದೀರಾ ಅಂತ. ಸೊ ಯು ವಿಲ್ ಹ್ಯಾವ್ ಅ ಟ್ರ್ಯಾಕ್ ಆಫ್ ಇಟ್. ಸೊ ಇದೇನಾದ್ರೂ ಜಾಸ್ತಿ ಆದ್ರೆ, ತುಂಬಾ ಹೊಟ್ಟೆ ನೋವು ಅಂತಿದ್ದಾರೆ, ಸೊ ಡಾಕ್ಟರ್ ಹತ್ರ ಕೂಡ ಹೋಗ್ತೀರಾ, ಅವರು ಇದರ ಸಿಂಪ್ಟಮ್ಸ್ ಇರ್ಬೋದು, ನೀವು ಟೇಪ್ ವರ್ಮ್ಸ್ ಜಾಸ್ತಿ ಡೆವಲಪ್ ಆಗಿರ್ಬೋದು ಹೊಟ್ಟೆಲಿ ಅಂದಾಗ, ಇನ್ನೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದೆ ಅಂತಾನೆ. ಸೊ ಅಂತ ಟೈಮಲ್ಲಿ ಎಕ್ಸ್ರೇ ತೆಗೆಯೋದಾಗಿರ್ಬೋದು, ಸ್ಕ್ಯಾನಿಂಗ್ ಆ ಥರ ಎಲ್ಲ ಪ್ರಿಫರ್ ಮಾಡ್ತಾರೆ. ಸೊ ಆ ರೇಂಜ್ ತನಕ ಹೋಗೋದು ಬೇಡ. ಸೊ ಆದ್ರಿಂದ ಟ್ರ್ಯಾಕ್ ಮಾಡೋಣ ಯಾವಾಗ ಯಾವಾಗ ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂತ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಆ ರೀತಿ ಆಗುತ್ತೆ. ಹಾಗಾದ್ರೆ ಆಬ್ವಿಯಸ್ಲಿ ನಾವು ಮೆಡಿಸಿನ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಬರೋದು ಮನೆ ಮದ್ದು. ಏನ್ ಮನೆ ಮದ್ದು ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಆ ಮನೆ ಮದ್ದು ಅಂತ ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತಲು ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಹೈಜಿನಿಕ್ ಆಗಿ ಇಟ್ಕೊಳ್ಬೇಕು, ವಾಶ್ರೂಮ್ಸ್ ಕ್ಲೀನ್ ಆಗಿರ್ಬೇಕು. ಎಸ್ಪೆಷಲಿ ಮಕ್ಕಳ ಉಗುರನ್ನ ಅವಾಗವಾಗ ನೋಡ್ತಾ ಇರಿ, ತುಂಬಾ ಬೇಗ ಬೆಳೆದು ಬಿಡುತ್ತೆ ಅವ್ರಗಳಿಗೆ ಉಗುರು. ಸೊ ಆದ್ರಿಂದ ಒಂದು 3 ದಿನಕ್ಕೆ ಒಂದ್ಸತಿ ನೋಡ್ತಾ ಇರಿ. ಅಕಸ್ಮಾತ್ ಸ್ಕೂಲ್ಗೆ ಹೋಗ್ತಾರೆ, ಎಲ್ಲೋ ಕೆಳಗಡೆ ಆಟ ಆಡ್ತಾರೆ, ಮಣ್ಣಲ್ಲೆಲ್ಲ ಆಟ ಆಡ್ತಿರ್ತಾರೆ, ಇನ್ನೊಂದ್ ಮಗುನ ಟಚ್ ಮಾಡ್ತಾರೆ. ಸೊ ಆದ್ರಿಂದ ಫಿಂಗರ್ಸ್ ಆದಷ್ಟು ಕ್ಲೀನ್ ಆಗಿರ್ಬೇಕು, ನೇಲ್ಸ್ ಆದಷ್ಟು ಕ್ಲೀನ್ ಆಗಿರ್ಬೇಕು. ಒಂದು 2 hours once 3 hours once ಗಮನಿಸ್ತಾ ಕೈ ವಾಶ್ ಮಾಡಿಸ್ತಾ ಇರಿ. ಅದರ ಜೊತೆಗೆ 3 ದಿನಕ್ಕೆ ಒಂದ್ಸತಿ ಉಗುರು ಕಡೆ ಗಮನ ಇರಲಿ, ಅಂಡ್ ಉಗುರು ಜಾಸ್ತಿ ಬೆಳಿಲಿಕ್ಕೆ ಬಿಡಬೇಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಹೆಂಗ್ ನೋಡ್ಕೊಳ್ಬೇಕು ಅಂತ. ಪರಚ್ಕೊಳ್ಳೋದ್ರ ಜೊತೆಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಡ್ವಾಂಟೇಜಸ್ ಮಾತಾಡಿದ್ವಿ, ಹೆಂಗ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾವಾಗ ಕೊಡಬಾರ್ದು ಎಲ್ಲ ಮಾತಾಡಿದ್ವಿ. ಹಾಗಾದ್ರೆ ಇನ್ನೊಂದು ತಿಳ್ಕೊಳ್ಳಬೇಕು, ಕೊಟ್ಟ ಮೇಲೆ ಏನಾದ್ರೂ ಆಗತ್ತಾ, ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇರುತ್ತಾ ಅಂತ. ಸೊ ಸೈಡ್ ಎಫೆಕ್ಟ್ಸ್ ಆಸ್ ಇನ್ ಏನು ಇರೋದಿಲ್ಲ ಮೇಜರ್ ಆಗಿ, ಬಟ್ ಕೆಲವು ಮಕ್ಕಳಿಗೆ ಲೂಸ್ ಮೋಷನ್ ಆಗ್ಬೋದು, ವಾಮಿಟ್ ಆಗ್ಬೋದು, ಬಟ್ ದಟ್ ಇಸ್ ಟೋಟಲಿ ಫೈನ್. WHO ಪ್ರಕಾರ ಚಿಕ್ಕ ಮಕ್ಕಳಿಗೆ 6 months once ನಾವು ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್ ನ ಕೊಡ್ಬೇಕಾಗತ್ತೆ. ಒಂದು 5 ವರ್ಷದ ತನಕ ನಾವು ಇದನ್ನ ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಸೊ ನಾನು ಇಷ್ಟು ಮಾಹಿತಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ನಿಮ್ಗೆ. ನನ್ನ ಲಿಸ್ಟ್ ಅಲ್ಲಿ ಬೇರೆ ವಿಡಿಯೋ ಇತ್ತು, ಬಟ್ ಚೆರಿಗೆ ಇದ್ರ ಪ್ರಾಬ್ಲಮ್ ಆಗಿದ್ರಿಂದ ನಂಗೆ ಅನ್ನಿಸ್ತು ಓಕೆ ಇದನ್ನ ಫಸ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಯುನೋ ಆ ಪ್ರಾಬ್ಲಮ್ ಆದಾಗ ನಮಗ್ ಗೊತ್ತಾಗುತ್ತೆ ಏನೇನೆಲ್ಲ ಆಗಿರತ್ತೆ ಅಂತ. ಸೊ ಇಮಿಡಿಯೇಟ್ ಆಗಿ ಕಮ್ಯುನಿಕೇಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಮಿಡಿಯೇಟ್ ಆಗಿ ಮಾಡಿ ಇವತ್ತೇ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಅ ಫ್ಯಾಮಿಲಿ ಆಫ್ 11,000 ಪೀಪಲ್. ನನ್ನನ್ನು ಯಾವಾಗ್ಲೂ ನೋಡ್ತಿರ್ತೀರಾ, ಬಟ್ ನಾನು ನಿಮ್ ಯಾರನ್ನೂ ನೋಡಿರೋದಿಲ್ಲ. ಸೊ ಕಮೆಂಟ್ ಮುಖಾಂತರ ನಾವೆಲ್ಲ ಕನೆಕ್ಟ್ ಆಗ್ಬೋದು. ನನಗೆ ಬಹಳಷ್ಟು ಜನ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿದವರು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವರು ಯಾರಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಕಮೆಂಟ್ ಮಾಡೋಕೆ ಏನಾದರೂ ತುಂಬ ಸಂಕೋಚ ಆಗ್ತಿದೆ ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟಾಕ್ ಟು ಮೀ ಇನ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಹಾಗೂ ಇನ್ಸ್ಟಾಗ್ರಾಮ್ ಐ ಡಿ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಇಲ್ಲೇ ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ಚೆರಿ ಬ್ಲಾಸಮ್ಸ್ @AJ. ಇದನ್ನು ಫಾಲೋ ಮಾಡ್ಬೋದು ನೀವು. ಹಾಗಾದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್. ಧನ್ಯವಾದಗಳು.